ಹಾಗಾದರೆ ಮಿತ್ರ ಮಂಡಳಿ ಈ ರೀತಿ ಕೊತ ಕೊತ ಅಂತ ಕುದಿಯೋದಕ್ಕೆ, ಬೇಸರ ವ್ಯಕ್ತಪಡಿಸೋದಕ್ಕೆ, ಸಿಟ್ಟಾಗೋದಕ್ಕೆ ಕಾರಣ ಏನು? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಡಿಯೂರಪ್ಪನವರು ಹೇಳಿದ್ರು, ನೀವೆಲ್ಲ ಗೆದ್ದ 24 ಗಂಟೆಯ ಒಳಗಾಗಿ ನಿಮ್ಮನ್ನು ನಾವು ಮಂತ್ರಿ ಮಾಡ್ತೀವಿ ಅಂತನ್ಬಿಟ್ಟು. ಆದರೆ 24 ದಿನ ಕಳೆದರೂ ಕೂಡ ಮಂತ್ರಿ ಆಗಿಲ್ಲ, 24 ದಿನ ಯಾಕೆ, ಇನ್ನೂ ಜಾಸ್ತಿ ಆಗಿದೆ. ಹಾಗಾದರೆ ಏನಿದು ವಿಚಾರ, ಏನು ಲೆಕ್ಕಾಚಾರ ಅಂತಕ್ಕಂಥದ್ದು? ಮಿತ್ರ ಮಂಡಳಿ ಈ ರೀತಿ ಕೊತ ಕೊತ ಅಂತ ಕುದಿಯೋದಕ್ಕೆ, ಗೆದ್ದ 24 ಗಂಟೆಯಲ್ಲಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದರು. 24 ಗಂಟೆಯಲ್ಲ, 24 ದಿನಗಳು ಕಳೆದರೂ ಕೂಡ ಮಂತ್ರಿನೂ ಇಲ್ಲ, ಕ್ಯಾರೆ ಅಂತ ಇಲ್ಲ, ನಮ್ಮನ್ನು ಪರಿಗಣನೆಗೆ ತಗೋತಾ ಇಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಇವರೆಲ್ಲರಲ್ಲೂ ಕೂಡ ಇದೆ. ದಾರಿ ತಪ್ಪಿದ ಮಕ್ಕಳಾದಂತೆ ಆದ ಮಿತ್ರ ಮಂಡಳಿ ಸದಸ್ಯರು, ಅಂದರೆ ಇವತ್ತು ಅವರಿಗೆ ದಾರಿ ತೋರಿಸೋರೇ ಇಲ್ಲ ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿದ ಮಕ್ಕಳಾದಂತೆ ಆಗಿದ್ದಾರೆ ಮಿತ್ರ ಮಂಡಳಿಯ ಸದಸ್ಯರು. ಕೊತ ಕೊತ ಅಂತ ಕುದಿತಾ ಇದ್ದಾರೆ, ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೋಳಾಟದ ಬಗ್ಗೆ CM ಮಾತ್ರ ಮಾತಾಡ್ತಾ ಇದ್ದಾರೆ, ಆದರೆ BJPಗರು ಕ್ಯಾರೆ ಅಂತ ಇಲ್ಲ. BJPಗರು ಅಂದರೆ ಇವರನ್ನು ಯಾರು ವಿಶ್ವಾಸಕ್ಕೆ ತಗೊಂಡಿದ್ದರು ಅವರುಗಳು ಕೂಡ ಯಾರು ಇವರ ವಿಚಾರಕ್ಕೆ ತಲೆ ಹಾಕ್ತಾ ಇಲ್ಲ. ಮೌನಕ್ಕೆ ಶರಣಾಗಿದ್ದಾರೆ ರಮೇಶ್ ಜಾರಕಿಹೊಳಿ, ಒಳಗೊಳಗೇ ಕುದಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ST ಸೋಮಶೇಖರ್, BC ಪಾಟೀಲ್, ವಿಶ್ವನಾಥ್, MTB ಎಲ್ಲರೂ ಕೂಡ ಬೆಂಕಿಯುಂಡೆಯಾಗಿದ್ದಾರೆ. ಅಂದರೆ ಯಾಕೆ BJP ನಮ್ಮನ್ನು ಈ ರೀತಿ ಕಡೆಗಣಿಸ್ತಾ ಇದೆ? ಒಂದು ಕಡೆ ಮಂತ್ರಿ ಸ್ಥಾನನೂ ಇಲ್ಲ, ಇವರನ್ನೇ ನಂಬಿಕೊಂಡು ನಾವು ಶಾಸಕರಾಗಿದ್ದವರು ರಾಜೀನಾಮೆ ಕೊಟ್ಟು BJPಗೆ ಬಂದು BJP ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಕೂಡ ಇವತ್ತು ನಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮೌನಕ್ಕೆ ಶರಣಾಗಿದ್ದಾರೆ, ಮತ್ತೊಂದು ಕಡೆ ST ಸೋಮಶೇಖರ್, BC ಪಾಟೀಲ್, ವಿಶ್ವನಾಥ್, MTB ಎಲ್ಲರೂ ಕೂಡ ಒಂದು ರೀತಿ ಬೆಂಕಿ ಚೆಂಡುಗಳಂತಾಗ್ಬಿಟ್ಟಿದ್ದಾರೆ. ಓಕೆ, ಈ ವಿಚಾರವಾಗಿ ಆರ್ ಶಂಕರ್ ಅವರೇನೋ ಮಾತಾಡ್ತಾ ಇದಾರಂತೆ, ನೋಡೋಣ ಬನ್ನಿ ಏನು ಅಂತ. ಇದೆ, ಅದನ್ನು ಕೇಳಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡ್ತೇನೆ ಸರ್. ಈಗ ತಾವು ಕ್ಷೇತ್ರದಲ್ಲಿ 8 ವರ್ಷ ಓಡಾಡಿದ್ರಿ, MLA ಆದ್ರಿ, ಎಲ್ಲ ಹೌದು. ಈಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಳ್ಕೊಂಡು ಕೂತಿದ್ದೀರಿ, ಕ್ಷೇತ್ರವನ್ನೇ ಕಳ್ಕೊಂಡ್ರಿ, ನಿಮ್ಮ ರಾಜಕೀಯ ಜೀವನದ ಕನಸೇ ನುಚ್ಚುನೂರಾಯ್ತು ಅನಿಸ್ಲಿಲ್ವ ತಮಗೆ? ಈಗ ಎಲ್ಲವೂ ಕಾಲ ನಿರ್ಣಯ ಮಾಡ್ತದೆ ಎಲ್ಲನ್ನ. ಈಗಂತೂ ಪರಿಸ್ಥಿತಿಯಲ್ಲಿ ತಾವು ಹೇಳಿದಾಗೆ ನಾನು ಕಾನ್ಫಿಡೆನ್ಸ್ ಅಂತೂ ಕಳ್ಕೊಂಡಿದ್ದೀನಿ. ಮತ್ತು ಅದನ್ನು ಮುಂದಿನ ದಿನಮಾನಗಳಲ್ಲಿ ಮನೆ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ತರಲಿಕ್ಕೆ ನಾವು ಕಟಿಬದ್ಧರಾಗಿ, ಅದು ಶತಾಯಗತೆ, ಮಂತ್ರಿ ಇದ್ದರೂ ಕೂಡ ಲೆಕ್ಕಿಸದೆ ಒಂದು ಸರ್ಕಾರ, ಉತ್ತಮ ಆಡಳಿತ ಕೊಡ್ತಕ್ಕಂಥ ಸರ್ಕಾರ ಹೋಗಬೇಕು ಮತ್ತು ಸ್ಥಿರ ಸರ್ಕಾರ ತರಬೇಕು ಅಂತಕ್ಕಂಥ ಒಂದು ಒಟ್ಟಾರೆ ಅಭಿಪ್ರಾಯದಿಂದ ನಾವು ಇದನ್ನು ಮಾಡಿದೆವು. ಹಾಗಾಗಿ ಇವಾಗ ನಾವೇ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥದ್ದಾಗಲಿ, ಸರ್ಕಾರಕ್ಕೆ ತೊಂದರೆ ಆಗ್ತಕ್ಕಂಥ ಹೇಳಿಕೆಗಳು ಕೊಡೋದಾಗಲಿ ನಾನು ಮಾಡೋಕ್ಕೆ ತಯಾರಿಲ್ಲ. ನಾನು ಮಾಡಿರತಕ್ಕಂಥ ತ್ಯಾಗನೇ ಸರ್ಕಾರ 3.5 ವರ್ಷಗಳ ಉಳಿಬೇಕು, ಉತ್ತಮ ಆಡಳಿತ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ. ಹಾಗಾಗಿ ಇವತ್ತೆಲ್ಲ ನಾವು ಕೂಡ್ಕೊಂಡು ಬೆಂಬಲ ಕೊಟ್ಕೊಂಡು ನಾವು ಒಳ್ಳೆ ಆಡಳಿತ ಕೊಡೋ ದಿಕ್ಕಿನಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ಏನು ನಾವು ಕಳ್ಕೊಂಡಿದ್ವಿ ಅದಕ್ಕೆ ಮನೆ ಮುಖ್ಯಮಂತ್ರಿ ಸ್ಪಂದನೆ ಮಾಡಿ ನಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಬಾರಿ ಸಚಿವರಾಗೋದು ಒಂದು ಕಡೆ ಇರಲಿ ಸರ್, ತಮ್ಮ ಕ್ಷೇತ್ರದ ಕತೆ ಏನು? ರಾಣಿಬೆನ್ನೂರು ಹೋಗಿ ಕಷ್ಟಪಟ್ಟು 10 ವರ್ಷ ಸೈಕಲ್ ಹೊಡೆದು ಗೆದ್ದು ಬಂದ್ರಿ, ಏನು ಮುಂದಿನ ಏನು ತಾವು ಮತ್ತೆ ನಿಮ್ಮ ಕ್ಷೇತ್ರ ಸಿಗುತ್ತಾ ಸಿಗಲ್ವಾ? ಈಗ ನಾಳೆದು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷ ಏನು ಇರ್ತಾರೆ ತಗೊಳ್ತು, ನನಗೆ ಕೊಡ್ತಾರೆ ಟಿಕೆಟು, ಇನ್ನೊಂದು ಮಾಡ್ತಾರೆ, ಮುಂದೆ ನೋಡೋಣ. ಈಗಿರ್ತಕ್ಕಂಥದ್ದು ಪ್ರಶ್ನೆ ಅದಲ್ಲ. ಈಗ ನಾವು 3.5 ವರ್ಷಗಳ ಕಾಲ ಉತ್ತಮ ಆಡಳಿತ ಕೊಡಬೇಕು. ಇದು ನಾ ಯಾರು ಸನ್ಯಾಸಿಗಳಲ್ಲ ರಾಜಕೀಯದಲ್ಲಿ, ಒಂದಲ್ಲ ಒಂದು ಸ್ಥಾನಮಾನಗಳು ಸಿಗ್ತವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದ್ರ ಜೊತೆಗೆ ಪಕ್ಷ ಏನು ನಿರ್ಧಾರ ತಗೊಳ್ತದೆ ಮುಂದಿನ ದಿನಗಳಲ್ಲಿ, ನನಗೆ ಕೊಡ್ಬೋದು ಅಥವಾ ಏನು ಮಾಡ್ತದೆ ಅಂತ ಮುಂದೆ ತೀರ್ಮಾನ. ಈಗ ಅದ್ರ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇಲ್ಲ, ಅದು ನನಗೆ ಅನಿವಾರ್ಯನೂ ಅಲ್ಲ. ಈಗ ಒಂದು ಈಗ ನನ್ನನ್ನು ನಂಬಿರ್ತಕ್ಕಂಥವ್ರಿಗೆ, ರಾಜ್ಯದ ಜನತೆಗೆ ಮತ್ತು ವಿಶೇಷವಾಗಿ ನನ್ನನ್ನು ಮತವನ್ನು ಕೊಟ್ಟು ಆರಿಸಿ ಕಳಿಸಿದಂಥವ್ರಿಗೆ ನಾನು ಏನು ಸೇವೆ ಮಾಡಲಿಕ್ಕೆ ಸಾಧ್ಯ ಈ ಒಂದು 3.5 ವರ್ಷದ ಅವಧಿಯಲ್ಲಿ? ಅದನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಸರ್. ಈಗ ಇರೋದು ಒಂದು ಸ್ಥಾನ ನೀವು ಕೇಳ್ತಾ ಇದ್ದೀರಿ, ಆ ಸ್ಥಾನವನ್ನು ಕೊಡೋಕ್ಕಾಗಲ್ಲ ಅಂತನೋ ಇನ್ನೊಬ್ಬರಿಗೆ ಅಕಮಡೇಟ್ ಮಾಡಬೇಕಂತನೋ ಹೇಳಿದ್ರೆ ಏನು ಮಾಡ್ತೀರಿ? ಈಗ ಅವರೂ ಯೋಚನೆ ಮಾಡಬೇಕು. ಇವತ್ತು ಸೋತಂಥವ್ರಿಗೆ ಕೊಟ್ಟರೆ DC ಮಾಡಿದೆ, ನಂದೇನು ತಕರಾರಿಲ್ಲ. ನಂದು ಒಂದು ಪ್ರಶ್ನೆ, ಇವತ್ತು ರಿಜ್ವಾನ್ರವರು ಅಲ್ಲೇನಾದರೂ ಶರವಣ ಗೆದ್ದಿದ್ರೆ ಆಗ ಅವ್ರನ್ನ ಉಳಿಸ್ಕೊಳಕ್ಕೆ ಏನು ಮಾಡ್ತಾಯಿದ್ರು? ಆ ಪ್ರಯತ್ನ ಮಾಡ್ಬೋದಲ್ಲ, ಯಾಕಂದರೆ ಯಾವುದು ಅಸಾಧ್ಯ ಅಲ್ಲ. ನಾವು ಮಂತ್ರಿಗಳನ್ನ ಬಿಟ್ಟು ಬಂದಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಈಗಾಗಲೇ ಮಾಡಬೇಕಾಗಿತ್ತು, ಯಾರನ್ನೋ MLC ನ ರಾಜೀನಾಮೆ ಕೊಡಿಸೋದು, ಇನ್ನೊಂದು ಮತ್ತೊಂದು ಮಾಡಬೇಕಾಗಿತ್ತು. ಇನ್ನೊಂದು
ಯಾವ ರೀತಿ ಇದನ್ನು ನಾನಂತೂ ಅವತ್ತು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕೇಳಿದ್ದೀನಿ. ನನಗೆ ಈ ಕಾನೂನು ಅಡಿಯಲ್ಲಿ ಏನಾದರೂ ನನಗೆ ಡಿಲೇ ಆಗೋದಾದ್ರೆ ಏನು ಮಾಡೋದು, ಇಲ್ಲ ಅದಾಗೋದಿಲ್ಲ, ನಾನು ಎಲ್ಲರ ಜೊತೆ ಮಾಡ್ತೇನೆ ಅಂತಕ್ಕಂಥ ದೃಢವಾದ ಒಂದು ಮಾತನ್ನು ಕೊಟ್ಟಿದ್ದಾರೆ ನನಗೆ. ಆ ಮಾತು ನಂಬಿ ನಾನು ಚುನಾವಣೆಯಿಂದ ಹಿಂದೆ ಕೂಡ ಸರಿದಿದ್ದೇನೆ. ಅವ್ರಿಗೆ ಎಲ್ಲ ರೀತಿ ಸರ್ಕಾರ ಬರಲಿಕ್ಕೂ ಕಾರಣ ನಾನು ಸಹಕಾರ ಮಾಡಿದ್ದೇನೆ. ಅದೇ ನಿಟ್ಟಿನಲ್ಲಿ ಅವ್ರ ಮಾತಿಗೂ ಅಷ್ಟೇ ಬೆಲೆ ಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಕಾರ್ಯಕರ್ತರ ಒಂದು ನೋವನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ವ್ಯಕ್ತಪಡಿಸಿದಾಗ, ಇಲ್ಲ ನನಗೆ ಟಿಕೆಟ್ ಬೇಕೇ ಬೇಕು, ನೀವು ಟಿಕೆಟ್ ಕೊಡಿ ಅಂತಲೂ ಕೇಳಿದೆ. ನಾನೇನು ಚುನಾವಣೆಯಿಂದ ಹಿಂದೆ ಸರಿತೀನಿ, ನಾನೇನು ಸೋಲ್ತೀನಿ ಅಂತ ಭಯ ಒಂದು ಕಿಂಚುತ್ತಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಭಾಳ ದಿವಸ ನಾನು ಕಾನ್ಸ್ಟಿಟ್ಯೂನ್ಸಿಯಿಂದ ದೂರ ಇದ್ದು ಇವರು ಸರ್ಕಾರ ತರಲಿಕ್ಕೆ ಸ್ವಲ್ಪ ನನಗೆ ಕಾನ್ಸ್ಟಿಟ್ಯೂನ್ಸಿ ಕಡೆ ಹೋಗಲಿಕ್ಕೆ ಕಷ್ಟ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿರೋದು ಬಿಟ್ಟರೆ ನಾನು ಎಲ್ಲೋ ನನ್ನ ಚುನಾವಣೆ ಎದುರಿಸಲಿಕ್ಕೆ ನಾನು ಯಾಕಂದರೆ ಪಕ್ಷೇತರ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ರವೀಶ್ ಅವರಿಂದ. ರವೀಶ್, ಒಂದು ರೀತಿ ಈ ಎಲ್ಲ ಗೆದ್ದಂತಹ ಶಾಸಕರು ಬಿಸಿ ತುಪ್ಪ ನುಂಗೋ ಹಂಗೋ ಇಲ್ಲ ಉಗುಳೋ ಹಂಗಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದ್ದಾರೆ. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗೋ ತನಕ ಯಾರೂ ಏನೂ ಮಾತಾಡದೆ ಮೌನಕ್ಕೆ ಶರಣಾಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರಾ? ಯಾಕೆಂದರೆ ಅದಕ್ಕೂ ಮೊದಲೇ ಏನಾದ್ರೂ ಮಾತಾಡಿಬಿಟ್ರೆ ಎಡವಟ್ಟಾಗ್ಬಿಡುತ್ತೆ ಅಂತ. ಏನು ಅವರ ಮುಂದಿನ ನಡೆ ಹಾಗಾದರೆ? ಅರವಿಂದ್, ಖಂಡಿತವಾಗಿಯೂ ಕೂಡ, ಯಾಕೆಂದರೆ ಶಂಕರ್ ಮತ್ತು ವಿಶ್ವನಾಥ್ ಎಂ ಟಿ ಬಿ ನಾಗರಾಜ್ ಇವರನ್ನು ಹೊರತುಪಡಿಸಿ ಈಗ ಗೆದ್ದಿರ್ತಕ್ಕಂಥವ್ರು ಯಾರೊಬ್ಬರು ಕೂಡ ಅಸಮಾಧಾನಗಳನ್ನು ಬಹಿರಂಗವಾಗಿ ಹೊರಹಾಕ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಮಂತ್ರಿಮಂಡಲ ವಿಸ್ತರಣೆ ಆಗಿಬಿಡಲಿ ಅಂತಲೂ ಕೂಡ ಇರ್ಬೋದಾಗಿದೆ. ಒಟ್ಟಾರೆಯಾಗಿ ಇಡೀ ಸೀನನ್ನು ನೋಡಿದಂಥ ಸಂದರ್ಭದಲ್ಲಿ 24 ಗಂಟೆ ಆಯಿತು, 24 ದಿನಗಳು ಕಳೀತು, ಆದರೂ ಕೂಡ ಮಂತ್ರಿಮಂಡಲ ಆಗ್ತಾ ಇಲ್ಲ ಅಂದರೆ ಬೇರೆ ಏನೋ ಸಮಸ್ಯೆ ಇದೆ ಅಂತಲೂ ಕೂಡ ಅವ್ರಿಗೆ ಅರ್ಥ ಆಗದಂತಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಮಿತ್ರ ಮಂಡಳಿಯ ಸದಸ್ಯರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಅವತ್ತು ಎಲ್ಲೋ ಒಂದು ಕಡೆ ಋಣದ ಸರ್ಕಾರ, ನಮ್ಮದು ಋಣದ ಸರ್ಕಾರ ಅಂತ ಹೇಳ್ತಾ ಇರ್ತಕ್ಕಂಥ ಬಿಜೆಪಿಗರು ಎಲ್ಲೋ ಒಂದು ಕಡೆ ಆ ಋಣ ಸಂದಾಯನ ಮಾಡೋದಕ್ಕೆ ಏಕೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಮಿತ್ರ ಮಂಡಳಿ ಸದಸ್ಯರು ಬಿಜೆಪಿಯ ನಾಯಕರ ಮೇಲೆ ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಕೇವಲ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಮಾತ್ರ ಈ ಒಪ್ಪಂದಗಳಾಗಿರಲಿಲ್ಲ, ಬಿಜೆಪಿಯ ಹೈಕಮಾಂಡ್ ಮತ್ತು ರಾಜ್ಯದ ಇಬ್ಬರು ಪ್ರಮುಖ ನಾಯಕರ ಮಟ್ಟದಲ್ಲೂ ಕೂಡ ಈ ಒಂದು ಒಪ್ಪಂದ ಆಗಿತ್ತು. ಆದರೂ ಕೂಡ ನಮಗೆ ಒಂದು ರೀತಿಯಲ್ಲಿ ಸತಾಯಿಸ್ತಾ ಇದ್ದಾರೆ ಅಂತಲೂ ಕೂಡ ಅವರು ಕುಪಿತಗೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ ಸದ್ಯದ ಮಟ್ಟಿಗೆ ಈ ತಿಂಗಳ ಒಳಗಡೆ ಕೂಡ ನಾವು ಕಾಯೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಒಳಗಡೆ ಒಂದು ರೀತಿಯಲ್ಲಿ ಅಸಮಾಧಾನ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರೂ ಕೂಡ ಬಹಿರಂಗವಾಗಿ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಕಾದ್ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇಡೀ ಬಿಜೆಪಿಯ ಶಾಸಕರುಗಳು, ಬಿಜೆಪಿಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ ನಮ್ಮದು ಋಣದ ಸರ್ಕಾರ, ನಾವು ಋಣ ಸಂದಾಯ ಮಾಡ್ತೇವೆ, ಆದ ಅವರು ಅವರ ಹಕ್ಕು ಅದು ಸಚಿವ ಸ್ಥಾನ ಕೇಳೋದು ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಈ ಡಿಲೇ ಆಗ್ತಾ ಇರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನೋಡಿದ್ರೆ ಬೇರೆ ಏನಾದರೂ ಗೇಮ್ ಪ್ಲಾನ್ ಇರ್ಬೋದಾ ಅನ್ನೋದು ಕೂಡ ಈಗ ಸಂಶಯ ಮೂಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿ ನಡೆದುಕೊಳ್ತಾರೆ ಇನ್ನೊಂದು 2-3 ದಿನದಲ್ಲಿ ಕೂಡ ಕಾದ್ ನೋಡಬೇಕಾಗಿದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.